ಮುನಿರತ್ನ ವಿರುದ್ಧ ಜೀವ ಬೆದರಿಕೆ, ಜಾತಿ ನಿಂದನೆ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಬಿಜೆಪಿ ಶಾಸಕ ಮುನಿರತ್ನ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಈ ಒಂದು ಆದೇಶವನ್ನ ನೀಡಿದ್ದಾರೆ. ಜೀವ ಬೆದರಿಕೆ ಮತ್ತು ಜಾತಿ ನಿಂದಿಸಿದ್ದಾಂತ ಹೇಳಿ ಈಗ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನ್ಯಾಯಾಧೀಶರು ಈ ಒಂದು ಆದೇಶವನ್ನ ನೀಡಿದ್ದಾರೆ. 1 ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ. ಪೊಲೀಸರು ಅವ್ರನ್ನ ವಿಚಾರಣೆನ ಮಾಡ್ತಾರೆ. ಅಶೋಕ್ ನಗರ ಠಾಣೆಗೆ ಎಂಎಲ್ಎ ಮುನಿರತ್ನ ಅವರನ್ನ ಇದೀಗ ಪೊಲೀಸರು ಕರೆತಂದಿದ್ದಾರೆ. ಸದ್ಯ ಅಶೋಕ್ ನಗರ ಠಾಣೆಯಲ್ಲೇ ಇದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ. ಇನ್ನು ರಾತ್ರಿ ನಿದ್ದೆ ಬರದೆ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ, ಒದ್ದಾಡಿದ್ದಾರೆ. ಮುಂಜಾನೆ 4 ಗಂಟೆ ಬಳಿಕ ನಿದ್ರೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೇಳಿದ್ದಾರೆ. ಸಾಕಷ್ಟು ಒಂದು ವಿಚಾರಣೆ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಆಡಿಯೋ ಸಂಬಂಧಪಟ್ಟಂತೂ ಕೂಡ ವಿಚಾರಣೆ ನಡೆಯುತ್ತೆ. ಯಾಕಾಗಿ ನಿಂದಿಸಿದ್ರು, ಏನಂತ ಬೆದರಿಕೆ ಹಾಕಿದ್ರು, ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ ಮುನಿರತ್ನ ಅವರನ್ನ. ನಿನ್ನೆ ಯಾವಾಗ ಈ ಆರೋಪ ಅವರ ಮೇಲೆ ಕೇಳಿ ಬಂತು, ಅವ್ರ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ರು. ಅದಾದ ನಂತರ ಪೊಲೀಸರು ಅವ್ರನ್ನ ಕರ್ತಂದಿದ್ದಾರೆ. ಇದೀಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ವಿಚಾರಣೆಯನ್ನ ನಡೆಸ್ತಾರೆ ಪೊಲೀಸರು. ಇದರ ನಡುವೆ ಸಾಕಷ್ಟು ಒಂದು ದೊಡ್ಡ ಹೈ ಡ್ರಾಮಾನು ಕೂಡ ಸೃಷ್ಟಿಯಾಗಿದೆ. ನಿನ್ನೆ ಮಧ್ಯರಾತ್ರಿ ಮುನಿರತ್ನ ವಿರುದ್ಧ ಜೀವ ಬೆದರಿಕೆ, ಜಾತಿ ನಿಂದನೆ ಪ್ರಕರಣ ಸಂಬಂಧಪಟ್ಟಂತೆ ಬೆಳಗ್ಗೆ 10 ಗಂಟೆಯ ನಂತರ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಜೀವ ಬೆದರಿಕೆ, ಅಟ್ರಾಸಿಟಿ ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆ ನಡೆಯುತ್ತೆ. ಪ್ರಕರಣ ಸಂಬಂಧಪಟ್ಟಂತೆ ಶೇಷಾದ್ರಿಪುರ ACPಯಿಂದ ಈ ಒಂದು ವಿಚಾರಣೆ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯ ನಂತರ ಈ ಒಂದು ಎಂಕ್ವೈರಿ ಆರಂಭ ಆಗುತ್ತೆ. ಶೇಷಾದ್ರಿಪುರ ACP ಅವರು ಈ ಒಂದು ವಿಚಾರಣೆಯನ್ನ ನಡೆಸ್ತಾರೆ. ಇನ್ನು ಶಾಸಕ ಮುನಿರತ್ನ ಅವ್ರನ್ನ ಯಾವ ರೀತಿ ವಿಚಾರಣೆ ನಡೆಸ್ತಾರೆ, ದೂರುದಾರರ ಬಳಿ ಆಡಿಯೋ ಏನ್ ಕೇಳಿದ್ದಾರೆ, ತನಿಖಾಧಿಕಾರಿ ಅದ್ರ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ. ತನಿಖಾಧಿಕಾರಿ ಮುನಿರತ್ನ ಆಡಿಯೋ ಸ್ಯಾಂಪಲ್ ಕೂಡ ಪಡೆಯುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ದೂರುದಾರ ಚಲುವರಾಜು ಆಡಿಯೋ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡ್ತಾರೆ. ಬಳಿಕ 3 ಆಡಿಯೋಗಳು FSLಗೆ ರವಾನೆ ಮಾಡಲಾಗುತ್ತೆ. ಇಬ್ಬರ ಆಡಿಯೋ ಸ್ಯಾಂಪಲ್ ವೈರಲ್ ಆಗಿದೆ, ಆಡಿಯೋ ಕೂಡ ರವಾನೆ ಮಾಡ್ತಾರೆ. ಇದು ಇವ್ರದೇನಾ ಧ್ವನಿ ಇಲ್ವಾ ಏನು ಅಂತ ಪರೀಕ್ಷೆ ಮಾಡ್ತಾರೆ. ಆ ರಿಪೋರ್ಟನ್ನು FSL ಕೊಡುತ್ತೆ. ಯಾಕಂದರೆ ಇದು ಇವ್ರದಲ್ಲ ಆಡಿಯೋ ಅಂತ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇವ್ರದೇನಾ ಇಲ್ವಾ ಏನು ಅಂತ ಈಗ ಗೊತ್ತಾಗುತ್ತೆ. ಜೀವ ಬೆದರಿಕೆ, ಜಾತಿ ನಿಂದನೆ ಕೇಸಲ್ಲಿ ಮುನಿರತ್ನ ಅವರನ್ನು ವಿಚಾರಣೆ ಮಾಡಲಾಗುತ್ತೆ. ಗುತ್ತಿಗೆದಾರ ಚಲುರಾಜುಗೆ ಬೆದರಿಕೆ ಹಾಕಿರುವುದು ನಿಜಾನಾ ಸುಳ್ಳ ಏನು ಅಂತ ವಿಚಾರಣೆ ನಡೆಯುತ್ತೆ. ಯಾವ ಕಾರಣಕ್ಕೆ ಚಲುರಾಜುಗೆ ಬೆದರಿಕೆ ಹಾಕಲಾಗಿತ್ತು, ದೂರುದಾರ ಚಲುರಾಜು ಎಷ್ಟು ವರ್ಷದಿಂದ ಮುನಿರತ್ನ ಅವ್ರಿಗೆ ಪರಿಚಯ, ಈ ಒಂದು ಆಯಾಮಗಳಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಪೊಲೀಸರು. ಆಡಿಯೋ ಯಾವಾಗ ರೆಕಾರ್ಡ್ ಮಾಡಲಾಯಿತು, ದೂರುದಾರ ನಿಮ್ಮನ್ನ ಭೇಟಿಯಾಗಿದ್ರ, ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಈ ಒಂದು ಆಯಾಮಗಳಲ್ಲಿ ತನಿಖೆ ಮಾಡುತ್ತಾರೆ ಪೊಲೀಸರು. ಯಾಕಂದ್ರೆ ಇದು ಹಳೆಯದ ಹೊಸ ಆಡಿಯೋನೋ ಅದೆಲ್ಲವನ್ನೂ ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಇನ್ನು ಆಡಿಯೋ ಬಹಿರಂಗಕ್ಕೂ ಮುನ್ನ ದೂರುದಾರ ಭೇಟಿಯಾಗಿದ್ರ, ದೂರುದಾರ ನಿಮ್ಮ ನಡುವೆ ಏನಾದರೂ ಬೇರೆ ರೀತಿಯಾದಂಥ ವ್ಯವಹಾರ ಏನಾದರೂ ಇತ್ತ, ಆ ವ್ಯವಹಾರದಿಂದ ಏನಾದರೂ ಈ ರೀತಿಯಾಗಿ ಸುಳ್ಳು ಹೇಳ್ತಿದ್ದಾರಾ, ನಿಜ ಹೇಳ್ತಿದ್ದಾರಾ, ಏನು ಇಬ್ಬರ ಮಧ್ಯೆ ನಿಮಗೆ ನಿರಂತರ ಫೋನ್ ಸಂಪರ್ಕ ಇತ್ತ, ಕೊನೆಯದಾಗಿ ದೂರುದಾರನ ಯಾವಾಗ ನೀವು ಭೇಟಿಯಾಗಿದ್ರಿ, ಈ ಒಂದು ಆಯಾಮಗಳಲ್ಲಿ ಮುನಿರತ್ನ ಅವರ ಬಳಿ 10 ಹಲವು ಪ್ರಶ್ನೆಯನ್ನು ಪೊಲೀಸರು ಕೇಳಿದ್ದಾರೆ. ಜಸ್ಟ್ ಒಂದು ನಾವು ಹೇಳ್ತಾ ಇರೋದು ವಿಚಾರಣೆ, ಇನ್ನು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ವಿಚಾರಣೆ ನಡೆಸ್ತಾರೆ ಪೊಲೀಸರು. ಯಾಕಂದ್ರೆ ಅದು ನಿಜಾನಾ ಸುಳ್ಳ ಅನ್ನೋದು ಗೊತ್ತಾಗಬೇಕಾಗತ್ತೆ. ಕಂಪ್ಲೇಂಟ್ ಕೊಡ್ಬೋದು ಅಥವಾ ಹೇಳ್ಬೋದು, ಆದರೆ ಅದು ಸುಳ್ಳ ಸತ್ಯ ಏನು ಅನ್ನೋ ಆಯಾಮಗಳಲ್ಲಿ ಪೊಲೀಸರು ವಿಚಾರಣೆನ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವೆರಿ ಇಂಪಾರ್ಟೆಂಟ್, ವಾಯ್ಸ್ ಸ್ಯಾಂಪಲ್ ಏನು ಕಲೆಕ್ಟ್ ಮಾಡ್ತಾರೆ ಅದನ್ನು FSLಗೆ ಕೂಡ ಕಳಿಸ್ತಾರೆ. ಆ FSL ರಿಪೋರ್ಟ್ ಬರುತ್ತೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಮಂಜುನಾಥ್, ಈಗ ಮುನಿರತ್ನ ಅವರ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸರು ವಿಚಾರಣೆನ ಮಾಡ್ತಾರೆ, ಯಾವ್ಯಾವ ಆಯಾಮಗಳಲ್ಲಿ ಪೊಲೀಸರು ಅವ್ರನ್ನ ವಿಚಾರಣೆ ಮಾಡ್ತಾರೆ ಏನು? ದಿವ್ಯ, ಶಾಸಕ ಮುನಿರತ್ನ ವಿರುದ್ಧ ಒಯಳಿಕಲ್ಲು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರ್ತಕ್ಕಂಥ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ACP ಮಟ್ಟದ ತನಿಖೆ ನಡೆಯುತ್ತೆ, ಮತ್ತೊಂದು ಆ ಠಾಣೆ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ. ಈಗ ಮೊದಲಿಗೆ ಮುನಿರತ್ನ ವಿರುದ್ಧ ಗಂಭೀರವಾದಂಥ ಪ್ರಕರಣ ದಾಖಲಾಗಿರ್ತಕ್ಕೋ, ಅದು ಜಾತಿ ನಿಂದನೆ ಪ್ರಕರಣ. ವೇಲು ನಾಯಕ್ ಎಂಬಾತ ಕೊಟ್ಟಿರ್ತಕ್ಕಂಥ
ದೂರಿನ ಆಧಾರದ ಮೇಲೆ ಒಂದು ಆ ಜಾತಿ ನಿಂದನ ಪ್ರಕರಣ ದಾಖಲಾಗಿದೆ. ಇದು ಅಟ್ರಾಸಿಟಿ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣವನ್ನು ಶೇಷಾದ್ರಿಪುರಂ ಉಪವಿಭಾಗದ ACP ಆದಂಥ ಪ್ರಕಾಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಅದೇ ವೈಯಲಿಕವನ್ನಲ್ಲಿ ಕ್ರೈಮ್ ನಂಬರ್ 121/24 ಇಲ್ಲಿ ಏನು ದಾಖಲಾಗಿರ್ತಕ್ಕಂಥ ಜೀವ ಬೆದರಿಕೆ ಜೊತೆಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಚೆಲುವರಾಜು ಕೊಟ್ಟಿರ್ತಕ್ಕಂಥ ದೂರನ್ನು ತನಿಖೆಯನ್ನು ಒಂದು ವೈಯಲಿಕಳು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನಡೆಸ್ತಾ ಇದ್ದಾರೆ. ಈಗ ಏನು ನಿನ್ನೆ ಯಾವಾಗ ಪ್ರಕರಣ ದಾಖಲಾಯಿತು, ಶಾಸಕ ಮುನಿರತ್ನ ಅವರು ತಲೆಮರೆಸಿಕೊಳ್ಳುವಂಥ ತಂತ್ರಗಾರಿಕೆಯನ್ನು ಮಾಡಿದ್ರು, ಬೆಳಗ್ಗೆ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದು, ನಂತರ ಸಂಜೆ 4 ಗಂಟೆ 5 ಗಂಟೆ ಸುಮಾರಿಗೆ ಫೋನನ್ನು ಆನ್ ಮಾಡಿಕೊಂಡು ನಾನು ಯಾವುದೇ ರೀತಿಯಾದಂಥ ಈ ಒಂದು ಕೃತ್ಯವನ್ನು ಎಸಗಿಲ್ಲ, ಈ ಆಡಿಯೋನೇ ನಂದಲ್ಲ ಅಂತಕ್ಕಂಥ ಒಂದು ಆ ವಿಡಿಯೋ ಸ್ಟೇಟ್ಮೆಂಟನ್ನು ಅರಿಬಿಟ್ಟಿದ್ರು. ಯಾವಾಗ ಆ ವಿಡಿಯೋ ಸ್ಟೇಟ್ಮೆಂಟನ್ನು ಅರಿಬಿಟ್ಟಿದ್ರು ಜೊತೆಗೆ ಮಾಧ್ಯಮಗಳೊಂದಿಗೆ ಸಂಪರ್ಕವನ್ನು ಬೆಳೆಸಿದ್ರು, ಪೊಲೀಸರು ಮೊದಲೇ ಆತನನ್ನು ಹುಡುಕ್ತಾ ಇದ್ರು. ಆಗ ಸಿಕ್ಕಂಥ ಒಂದು ಮಾಹಿತಿ ಪ್ರಕಾರ ಆಂಧ್ರದತ್ತ ಪ್ರಯಾಣ ಬೆಳೆಸಿದಂಥ ಮುನಿರತ್ನ ಅವರನ್ನು ಕೋಲಾರ ಗಡಿಭಾಗದಲ್ಲಿರ್ತಕ್ಕಂಥ ನಂಗ್ಲಿ ಬಳಿ ಅರೆಸ್ಟ್ ಮಾಡಿ ಅವರನ್ನು ರಾತ್ರಿ ಬೆಂಗಳೂರಿಗೆ ಕರೆದುಕೊಂಡ್ಬಂದರು. ಇಲ್ಲಿ ಪ್ರಾಥಮಿಕವಾದಂಥ ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕಿ ವೈದ್ಯಕೀಯ ಪರೀಕ್ಷೆ ಒಳಪಡಿಸಿ ನಂತರ ಏನು 82ನೇ ACMM ಕೋರ್ಟ್ ಅಂದರೆ ಸೆಷನ್ಸ್ ಕೋರ್ಟ್ನ ಜಡ್ಜ್ ಆದಂಥ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸಿದ್ರು. ಇವೆಲ್ಲವೂ ಮಧ್ಯರಾತ್ರಿ ಆಗಿರ್ತಕ್ಕಂಥ ಬೆಳವಣಿಗೆ. ಅಲ್ಲಿ 1 ವಾರಗಳ ಕಾಲ ಈಗ ಕಸ್ಟಡಿಗೆ ಕೇಳಿದ್ರು, ಆದರೆ ಇದು 2 ದಿನ ರಜೆ ಇರೋ ಕಾರಣವಾಗಿ ನ್ಯಾಯಾಧೀಶರು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಮುನಿರತ್ನ ಅವರನ್ನು ಆದೇಶ ಹೊರಡಿಸಿದ್ದಾರೆ. ಈಗ ಮತ್ತೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದಿರ್ತಕ್ಕಂಥ ಪೊಲೀಸರು ಈಗ 10 ಗಂಟೆ ಸುಮಾರಿಗೆ, ಯಾಕೆಂತಂದರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ತನಗಿರ್ತಕ್ಕಂಥ ಅನಾರೋಗ್ಯದ ಬಗ್ಗೆ ಅರಿವನ್ನು ಮನವಿಯನ್ನು ಮಾಡಿಕೊಂಡಿದ್ದರು. ಆ ಸಂಬಂಧಪಟ್ಟಾಗಿ ಕೆಲವೊಮ್ಮೆ ಬಾರಿ ವಿಶ್ರಾಂತಿಯನ್ನು ಕೊಡಬೇಕು ಅಂತ ನ್ಯಾಯಾಧೀಶರ ಸೂಚನೆ ಮೇರೆಗೆ ರಾತ್ರಿ ಏನು ಮುನಿರತ್ನ ಅವರನ್ನು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಅವರನ್ನು ವಿಚಾರಣೆಗೆ ಒಳಪಡಿಸಲಿಲ್ಲ. ಈಗ ಬೆಳಗ್ಗೆ ನಿದ್ರೆಯಲ್ಲಿರ್ತಕ್ಕಂಥ ಮುನಿರತ್ನ ಅವರನ್ನು ಎದ್ದ ಮೇಲೆ ಅವರಿಗೆ ತಿಂಡಿ ಏನೇನಿದೆ, ಹಾಗೆ ಕಸ್ಟಡಿ ಇದ್ದಂಥ ಸಂದರ್ಭದಲ್ಲಿ ಆ ತಿಂಡಿ ಕೊಡ್ತಕ್ಕಂಥದ್ದಿರ್ಬೋದು, ಇವೆಲ್ಲ ಪ್ರಕ್ರಿಯೆಗಳನ್ನು ಮುಗಿದ ಮೇಲೆ 10 ಗಂಟೆ ನಂತರ ಇವರ ಅಸಲಿ ವಿಚಾರಣೆಯನ್ನು ಪೊಲೀಸರು ಕೈಗೊಳ್ಳಿದ್ದಾರೆ. ಇಲ್ಲಿ ಕೇಳಿ ಬಂದಿರತಕ್ಕಂಥದ್ದು ಜಾತಿ ನಿಂದನೆ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತಿರ್ತಕ್ಕಂಥ ಸಾಕ್ಷಿ ಕೇವಲ ಆಡಿಯೋ ಎವಿಡೆನ್ಸ್ ಮಾತ್ರ ಇದೆ. ಈಗ ಆ ಆಡಿಯೋ ಎವಿಡೆನ್ಸನ್ನು ಮತ್ತೆ ಆಡಿಯೋ ಸ್ಯಾಂಪಲ್ಸ್ ತಗೊಂಡು ಮುನಿರತ್ನ ಅವರದು ಚೆಲುವರಾಜ್ದು ಜೊತೆಗೆ ಅಲ್ಲಿ ನಡೆದಂಥ ಸಂಭಾಷಣೆ ಏನಿದೆ ಆ ಸಂಭಾಷಣೆಗೆ ಸಂಬಂಧಪಟ್ಟಂತೆ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಬೇಕು. ಆ ಕಲೆಕ್ಟ್ ಮಾಡ್ಕೊಂಡಂಥ ಸ್ಯಾಂಪಲ್ಸನ್ನು FSLಗೆ ರವಾನೆ ಮಾಡಲಾಗುತ್ತೆ. ಮತ್ತೊಂದು ಕಡೆ ಆ ಮುನಿರತ್ನ ಅವರನ್ನು ಯಾವ ಕಚೇರಿಯಲ್ಲಿ ಈ ಒಂದು ನಿಂದನೆಯನ್ನು ಮಾಡಿದ್ದಾರೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜಾರು ಮಾಡುವಂಥ ಪ್ರಕ್ರಿಯೆಯನ್ನು ಈಗ ತನಿಖಾಧಿಕಾರಿಗಳು ಮಾಡಲಿದ್ದಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸಹ ಕೈಗೊಂಡಿದ್ದಾರೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.